ಮತ್ತೆ ಕ್ಯಾಂಪಸ್ ಡ್ರೈವ್ ಬಗ್ಗೆ ಓಕೆ ನೋಡಿಲ್ಲ ಅಂತಂದ್ರೆ PWI ಬ್ಯಾಂಕ್ PWI ಅಂತ ಚಾನೆಲ್ ಇದೆ ಹೋಗ್ಬಿಟ್ಟು ಆ ವಿಡಿಯೋನ ವಾಚ್ ಮಾಡಬಹುದು ನೀವು ಓಕೆನಾ ಓಕೆ ನೋಡಿ ನನ್ನ 5 ಇಯರ್ಸ್ ಎಕ್ಸ್‌ಪೀರಿಯನ್ಸ್ ಇರಲಿ ನಾನು ಒಂದು ಸಣ್ಣ ಅನುಭವನ ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೇಗೆ ಓಕೆ ನಿನ್ನೆ ಹೇಳಿರೋ ನಿನ್ನೆ ನೋಡಿರೋ ವಿಡಿಯೋ ಪ್ರಕಾರ ಓಕೆ ಒಬ್ಬ ಸ್ಟೂಡೆಂಟ್ ಕ್ಯಾಂಪಸ್ ಡ್ರೈವ್ ಅಟೆಂಡ್ ಮಾಡ್ತ ಅನ್ಕೊಳ್ಳಿ ಓಕೆ ಅವನು ಅಟೆಂಡ್ ಮಾಡ್ತಾನೆ ಅವನು ಅಟೆಂಡ್ ಮಾಡಿದ ಮೇಲೆ ಆ ಕ್ಯಾಂಪಸ್ ಅಲ್ಲಿ ಸೆಲೆಕ್ಟ್ ಆಗ್ತಾನೆ ಅವನಿಗೆ ಒಂದು ಒಳ್ಳೆ ಗುಡ್ ವಿಲ್ ಇರೋ ಕಂಪನಿಗೆ ಸೆಲೆಕ್ಟ್ ಆಗ್ತಾನೆ ಅವನ ಎಕ್ಸ್‌ಪೆಕ್ಟೇಷನ್ ಸ್ಯಾಲರಿ ಡಿಮ್ಯಾಂಡ್ ಅಲ್ಲಿ ಅವನಿಗೆ ಸಿಗುತ್ತೆ ಮತ್ತೆ ಅವನ ಎಕ್ಸ್‌ಪೆಕ್ಟೇಷನ್ ವರ್ಕಿಂಗ್ ಅವರ್ಸ್ ಅಲ್ಲಿ ಅವನು ಅಪಾಯಿಂಟ್ ಆಗ್ತಾನೆ ಇಷ್ಟೆಲ್ಲ ಅವನು ಇಷ್ಟದ ಪ್ರಕಾರ ಅವನಿಗೆ ಸಿಕ್ಕಿದ್ರು ಕೂಡ ಕೆಲವೊಮ್ಮೆ ಅಂದ್ರೆ ಸಮ್ ಡೇಸ್ ಆದ್ಮೇಲೆ ಅವನಿಗೆ ಆ ಜಾಬ್ ಬೋರ್ ಆಗ್ಬಿಡುತ್ತೆ ಏನಕ್ಕೆ ಬೋರ್ ಆಗುತ್ತೆ ಅಂತಂದ್ರೆ ಓಕೆ ಹೇಗೆ ಅಂತಂದ್ರೆ ನೋಡಿ ಕಾಲೇಜ್ ಇಂದ ಔಟ್ಪುಟ್ ಆಗಿರೋ ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಯಾವಾಗಲೂ ಎಂಜಾಯ್ ಮೂಡ್ ಅಲ್ಲೇ ಇರ್ತಾರೆ ಅವಾಗಿನ ಬಂದಿರ್ತಾರೆ ಅವರಿಗೆ ಏನು ಗೊತ್ತಿರೋದಿಲ್ಲ ನನ್ನ ಜಾಬ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ನಾನು ಹೇಗೆ ಬಿಹೇವ್ ಮಾಡಬೇಕು ಅಂತ ಅವರ ಮೈಂಡ್ ಸೆಟ್ ಏ ಬೇರೆ ತರ ಇರುತ್ತೆ ಹೇಗೆ ಇರುತ್ತೆ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಸ್ಟೂಡೆಂಟ್ ಓಕೆ ಅಪಾಯಿಂಟ್ ಆದ ಅವನು ನಾಳೆ ಆಫೀಸ್ ಗೆ ಹೋಗಬೇಕು ಅಂತಾಗ ಅವನು ಯಾವ ತರ ಥಿಂಕ್ ಮಾಡ್ತಾ ಇರಬಹುದು ಅಂತಂದ್ರೆ ಓಕೆ ನಾನು ನಾಳೆ ಆಫೀಸ್ ಗೆ ಹೋಗ್ತಿದೀನಿ ನನಗೆ ಒಂದು ಒಳ್ಳೆ ಕ್ಯಾಬಿನ್ ಕೊಡ್ತಾರೆ ಸಿಸ್ಟಮ್ ಕೊಡ್ತಾರೆ ಕ್ಯಾಬ್ ಫೆಸಿಲಿಟಿ ಇರುತ್ತೆ ಲಂಚ್ ಇರುತ್ತೆ ಸ್ನಾಕ್ಸ್ ಇರುತ್ತೆ ಓಕೆ ಅಂಡ್ ದೆನ್ ಇಟ್ಸ್ ವೀಕೆಂಡ್ಸ್ ಇರುತ್ತೆ ಬೆಳಗ್ಗೆ ಹೋಗ್ಬಿಟ್ಟು ಸಂಜೆ ಬರಬಹುದು 8 ಅವರ್ಸ್ ವರ್ಕಿಂಗ್ ಅವರ್ಸ್ ಇರುತ್ತೆ ನಾನು ಆರಾಮಾಗಿ ಸಸ್ಟೈನ್ ಆಗಬಹುದು ಆರಾಮಾಗಿ ಕೆಲಸ ಮಾಡಬಹುದು ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ಇಲ್ಲಿ ಅಂದ್ರೆ ಕಷ್ಟ ಇರೋದಿಲ್ಲ ಅಂದ್ರೆ ಯಾವಾಗಲೂ ಅವನ ಮೈಂಡ್ ಸೆಟ್ ಹೇಗಿರುತ್ತೆ ಅಂದ್ರೆ ಅವನ ಸೇಫ್ ಝೋನ್ ಅಲ್ಲೇ ಅವನು ಥಿಂಕ್ ಮಾಡ್ತಾ ಇರ್ತಾನೆ ಆ ಸೇಫ್ ಝೋನ್ ಅ ಬಿಟ್ಬಿಟ್ಟು ಅವನು ಯೋಚನೆ ಮಾಡಿರೋದಿಲ್ಲ ಆಫ್ ಕೋರ್ಸ್ ಏನಕ್ಕೆ ಅಂದ್ರೆ ಕಾಲೇಜ್ ಸ್ಟೂಡೆಂಟ್ ಮೈಂಡ್ ಸೆಟ್ ಹೇಗಿರುತ್ತೆ ಅವನು ಆ ತರ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ಈ ತರನ ಅವನು ಯೋಚನೆ ಮಾಡಬಹುದು ಹೇಗೆ ಓಕೆ ನಾನು ನಾಳೆ ಆಫೀಸ್ ಗೆ ಹೋಗ್ತಿದೀನಿ ಓಕೆ ವೆಲ್ ಡ್ರೆಸ್ ಡ್ರೆಸ್ ಅಲ್ಲಿ ಹೋಗಬೇಕು ಅಂಡ್ ದೆನ್ ನೆಕ್ಸ್ಟ್ ಅಲ್ಲಿ ಹೋದ ಮೇಲೆ ನನ್ನ ಜಾಬ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಕಂಪನಿಯ ರೂಲ್ಸ್ ಏನಿರುತ್ತೆ ರೆಗ್ಯುಲೇಷನ್ಸ್ ಏನಿರುತ್ತೆ ಅಂಡ್ ದೆನ್ ನೆಕ್ಸ್ಟ್ ನಮ್ಮ ಸೀನಿಯರ್ ಅಥಾರಿಟೀಸ್ ಅವರದ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅವರು ಏನಾದರೂ ನಮಗೆ ಸಮ್ ರೂಲ್ಸ್ ನ ಕೊಡ್ತಾರಾ ಅಥವಾ ನನ್ನ ನೈಬರ್ಸ್ ವರ್ಕ್ ಮಾಡ್ತಿರ್ತಾರಲ್ಲ ಅವರ ನೇಚರ್ ಹೇಗಿರುತ್ತೆ ಅನ್ನೋದನ್ನ ಅವರು ಫಸ್ಟ್ ಡೇ ಹೋದಾಗ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಅವನು ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಈ ತರ ಪ್ರಯತ್ನ ಪಡೋದ್ರಿಂದ ಅವರಿಗೆ ಏನಾಗುತ್ತೆ ಅಂತಂದ್ರೆ ಓಕೆ ಇಲ್ಲಿ ಈ ತರ ಕಂಪನಿ ಇದೆ ಈ ತರ ವರ್ಕಿಂಗ್ ಎಂಪ್ಲಾಯೀಸ್ ಇದ್ದಾರೆ ಇವರ ಮಧ್ಯೆ ನಾನು ಸಸ್ಟೈನ್ ಆಗಲಿಕ್ಕೆ ಸಾಧ್ಯನಾ ಓಕೆ ನಾನು ಆಗಬಹುದು ಯಾವ ತರ ಆಗಬಹುದು ನಾನು ಈ ತರ ವರ್ಕ್ ಮಾಡಿದ್ರೆ ಈ ತರ ಇಲ್ಲಿ ನಾನು ಸಸ್ಟೈನ್ ಆಗಲಿಕ್ಕೆ ಸಾಧ್ಯ ಇಲ್ಲಿ ಗ್ರೋತ್ ಆಗಲಿಕ್ಕೆ ಸಾಧ್ಯ ಅಂತ ಅವನು ಮೈಂಡ್ ಗೆ ಬರುತ್ತೆ ಅವನು ಮೈಂಡ್ ಕ್ಯಾಲ್ಕುಲೇಷನ್ ಅಲ್ಲಿ ಒಂದು ಸ್ವಲ್ಪ ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದರೆಲ್ಲದರಿಂದ ಅದಾದ್ಮೇಲೆ ಓಕೆ ಇವಾಗ ಯಾವುದೇ ಆಗಲಿ ನಾನು ವರ್ಕ್ ಮಾಡೋ ನೇಚರ್ ಫಸ್ಟ್ ಆಫ್ ಆಲ್ ಚೆನ್ನಾಗಿರಬೇಕು ಹಾಗಿದ್ರೆ ಮಾತ್ರ ನಮಗೆ ವರ್ಕ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಅಂದ್ರೆ ನಾವು ಜಾಸ್ತಿ ಸಮಯನ ಮನೆಯಲ್ಲಿ ಇರೋದಕ್ಕಿಂತ ಆಫೀಸ್ ಅಲ್ಲೇ ಕಳೀತಾ ಇದ್ದೀವಿ ಅಂದ್ರೆ ಆಫ್ ಕೋರ್ಸ್ ಆಫೀಸ್ ಅಟ್ಮಾಸ್ಫಿಯರ್ ನ ನಾವು ಮತ್ತೆ ನಮ್ಮ ನೈಬರ್ಸ್ ಹತ್ರ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಈ ತರನ ಅವರು ಥಿಂಕ್ ಮಾಡಬೇಕು ಇನ್ನೊಂದು ಕಡೆ ಹೋದ್ರೆ ಓಕೆ ಕಂಪನಿ ನಮ್ಮ ಡಿಮ್ಯಾಂಡ್ ಗೆ ಸ್ಯಾಲರಿ ಪೇ ಮಾಡ್ತಾ ಇದೆ ಅಂದ್ರೆ ಆಫ್ ಕೋರ್ಸ್ ಕಂಪನಿನ ಎಕ್ಸ್‌ಪೆಕ್ಟೇಷನ್ ಅದೇ ತರ ಇರುತ್ತೆ ಹೌದು ನಾವು ಅವರಿಗೆ ಅಷ್ಟೇ ಸ್ಯಾಲರಿ ಪೇ ಮಾಡ್ತಾ ಇದೀವಿ ಅಂತಂದ್ರೆ ನಾನು ಅವರ ಕಡೆಯಿಂದ ಅಷ್ಟೇ ಔಟ್ಪುಟ್ ನ ಜನರೇಟ್ ಮಾಡಿಸ್ಕೋಬೇಕು ಅಂತ ಇದು ಒಂದೇ ಕಂಪನಿ ನೀವು ಯಾವುದೇ ಕಂಪನಿ ಹೋಗಿ ಇದೆಲ್ಲ ಕ್ವೈಟ್ ಕಾಮನ್ ಎಲ್ಲಾ ಕಂಪನಿಯಲ್ಲೂ ಇದು ಇದ್ದೇ ಇರುತ್ತೆ ಆಗ ಅವರು ನಮ್ಮನ್ನ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಯಾವ ರೀತಿ ಇರುತ್ತೆ ಓಕೆ ಪ್ರಾಜೆಕ್ಟ್ ಕೊಡಬಹುದು ಅಥವಾ ಡೆಡ್ಲೈನ್ ಕೊಡಬಹುದು ಅಥವಾ ಯಾವುದಾದ್ರು ಟಾರ್ಗೆಟ್ ವರ್ಕ್ಸ್ ನ ಕೊಡಬಹುದು ಇದೆಲ್ಲ ಕೊಟ್ಬಿಟ್ಟು ಮುಗಿಸಿ ಅಂತ ಹೇಳಿ ಕೊಡ್ತಾರೆ ಕೊಟ್ಟಾಗ ಸಮ್ ಫ್ರೆಶರ್ಸ್ ಏನು ಮಾಡ್ತಾರೆ ಅಂತಂದ್ರೆ ಓಕೆ ಕೆಲವರು ಮಾಡ್ತಾರೆ ಕೆಲವರು ಅದರ ಪ್ರಾಜೆಕ್ಟ್ ಇಂದ ಹಿಂದೆ ಸರಿಬಿಡ್ತಾರೆ ಏನಕ್ಕೆ ಹಿಂದೆ ಸರಿತಾರೆ ಅಂದ್ರೆ ಭಯ ಇರಬಹುದು ಅಥವಾ ಮಾತಾಡಲಿಕ್ಕೆ ಶೈ ಇರಬಹುದು ಅವರ ತಲೆಯಲ್ಲಿ ಯೋಚನೆ ಇರಬಹುದು ಅಯ್ಯೋ ನಾನು ಏನು ಇದನ್ನ ಕಲಿತೆ ಇಲ್ಲ ನಾನು ಎಲ್ಲೂ ಓದೇ ಇಲ್ಲ ಫಸ್ಟ್ ಇಂದ ಇಲ್ಲಿವರೆಗೂ ಓದಿದ್ದೀನಿ ಇದ್ರ ಬಗ್ಗೆ ನನಗೆ ಏನು ಗೊತ್ತೇ ಇಲ್ಲ ನಾನು ಹೇಗೆ ಮಾಡೋದಿಲ್ಲಿ ಅನ್ನೋ ಎಲ್ಲ ತಲೆ ಎಲ್ಲ ಇರುತ್ತೆ ಅವ್ರಿಗೆ ಈ ತರ ತಲೆ ಇರೋದ ಇರುತ್ತೆ ಏನಕ್ಕೆ ಅಂತಂದ್ರೆ ಅವ್ರಿಗೆ ಕಾಲೇಜಲ್ಲಿ ಎಂಜಾಯ್ ಮೂಡಿಂದ ಬಂದಿರ್ತಾರೆ ಆಫ್ ಕೋರ್ಸ್ ನಾನು ಹೇಳ್ತೀನಿ ಕೇಳಿ ನೀವು ಓದೋದೇ ಬೇರೆ ನೀವು ಮಾಡಿ ಕೆಲಸ ಮಾಡ್ತಿರೋದೇ ನೇಚರೇ ಬೇರೆ ಇರುತ್ತೆ ಆ ತರ ಇದ್ದಾಗ ನೀವು ಆಫೀಸಿಗೆ ಬಂದಾಗ ನಿಮ್ಮ ನೈಬರ್ಸ್ ನಿಮ್ಮ ಸೀನಿಯರ್ಸ್ ನೇಚರ್ಸ್ ಗೊತ್ತಿದ್ರೆ ಅವ್ರ ಕಡೆಯಿಂದ ನಿಮ್ಮ ಪ್ರಾಜೆಕ್ಟ್ಗೆ ನೀವು ಹೆಲ್ಪ್ ತಗೋಬಹುದು ನಿಮಗೆ ಗೊತ್ತಿಲ್ದಿರೋ ವಿಚಾರನ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿರೋದಿಲ್ಲ ಸೊ ನೀವು ಅವ್ರ ಕಡೆಯಿಂದ ಹೆಲ್ಪ್ ತಗೊಂಡು ಆ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿ ಕೊಡ್ಲಿಕ್ಕೆ ಟ್ರೈ ಮಾಡ್ಬೇಕು ಹೊರತಾಗಿ ನನ್ನ ಕೈಲಿ ಆಗಲ್ಲ ನನಗೆ ಗೊತ್ತಿಲ್ಲ ಅನ್ನೋ ರೀಸನ್ಸ್ ಎಲ್ಲ ಕೊಡ್ಲಿಕ್ಕೆ ಹೋಗಬೇಡಿ ಓಕೆ ಆಫ್ ಕೋರ್ಸ್ ಯಾವುದೇ ಕೆಲಸ ಆಗಲಿ ನಾವು ಕಷ್ಟ ಆ ಕೆಲಸದಲ್ಲಿ ಇರೋ ಕಷ್ಟ ತಿಳ್ಕೊಂಡಾಗೇನೆ ನಮಗೆ ಆ ಕೆಲಸ ಕಂಪ್ಲೀಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ನೀವು ಆ ಪ್ರಾಜೆಕ್ಟ್ ಏನಾದರೂ ಕಂಪ್ಲೀಟ್ ಮಾಡಿ ಕೊಟ್ರಿ ಅಂತಂದ್ರೆ ಕಂಪನಿಗೂ ಖುಷಿ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಆ ಪ್ರಾಜೆಕ್ಟ್ ಇಂದ ಓಕೆ ಸೊ ನಾನು ಹೇಳ್ತೀನಿ
ಹೇಳ್ತಿದ್ದೀನಿ ಏನು ಅಂತ ಅಂದ್ರೆ, ಫೈನಲ್ ಆಗಿ ನೀವು ಯಾವುದೇ ಕಂಪನಿಗೆ ಹೋಗ್ಲಿ, ಕಂಪನಿಯ ನೇಚರ್ಗೆ ನೀವು ಅಡ್ಜಸ್ಟ್ ಆಗ್ಬೇಕೇ ಹೊರತಾಗಿ ನಿಮ್ಮ ನೇಚರ್ಗೆ ಕಂಪನಿ ಅಡ್ಜಸ್ಟ್ ಆಗಲ್ಲ. ಯಾಕೆ ಅಡ್ಜಸ್ಟ್ ಆಗಲ್ಲ ಕ್ವಶನ್ಸ್ ಬರ್ಬೋದು. ಏನಕ್ಕೆ ಅಡ್ಜಸ್ಟ್ ಆಗಲ್ಲ ಅಂತಂದ್ರೆ ಅರ್ಥ ಮಾಡ್ಕೋಬೇಕು ನಾವು ಕಂಪನಿಯ ಎಸ್ಟಾಬ್ಲಿಷ್ಮೆಂಟಿಂದ ಆ ಕಂಪನಿ ಇವತ್ತಿನವರೆಗೂ ಇರೋ ಎಕ್ಸ್ಪೀರಿಯೆನ್ಸ್ ನಮ್ಮಲ್ಲಿರೋದಿಲ್ಲ. ಸೊ ನಾನು ಆ ಎಕ್ಸ್ಪೀರಿಯೆನ್ಸ್ನ ತಗೋಬೇಕು ಅಂತಂದ್ರೆ ಅಟ್ಲೀಸ್ಟ್ ನೀವು ಫಸ್ಟ್ ಜಾಬ್ ಹೋದಾಗ ಆ ಕಂಪನಿಲಿ 2-3 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಹೋದರೆ ನೀವು ನೆಕ್ಸ್ಟ್ ಎಲ್ಲೇ ಆಚೆ ಹೋಗಿ ಬರೀ ಕಂಪನೀಸ್ ಅಂತ ಬರ್ಕೆ ಅಂತಲ್ಲ, ನಿಮ್ಮ ನೆಕ್ಸ್ಟ್ ಲೈಫ್ ಲೀಡ್ ಮಾಡಲಿಕ್ಕೆ ನಿಮ್ಗೆ ಅದೊಂದು ಧೈರ್ಯ ಸಿಗುತ್ತೆ, ಒಂದು ಛಲ ಸಿಗುತ್ತೆ, ಒಂದು ಕಾನ್ಫಿಡೆಂಟ್ ನಿಮ್ಗೆ ಅದು ಬಿಲ್ಡ್ ಮಾಡ್ತಾ ಹೋಗುತ್ತೆ. ಓಕೆ, ನಾನು ಹೇಳಿರೋದು ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್. ಥ್ಯಾಂಕ್ ಯು, ಬಾಯ್.